2006 ನನಗೆ ಒಂದು ಪೌರಾಣಿಕ ಪಾತ್ರ, ಯಾವುದು, ಗಂಡುಗಲಿ ಕುಮಾರರಾಮ ಅಂತ ಶಿವಣ್ಣ ಹೀರೋ, ಭಾರ್ಗವ ಅವರು ಡೈರೆಕ್ಟ್ರು. ಏನು ಅವರ ಅಸೋಸಿಯೇಟ್ಸ್ ಒಂದು 8 ಜನ ಇದ್ದಾರೆ, ಎಲ್ಲ ಇಂತಿಂಥ ಸಿನಿಮಾ ಮಾಡಿದಂಥದ್ದವರು. ಆ ಸಿನಿಮಾಲಿ ನನಗೇನಂದರೆ, ಫಸ್ಟು ಮಲ್ಲಿಕಾರ್ಜುನ್ ಅಂತ ಮ್ಯಾನೇಜರ್ ಫೋನ್ ಮಾಡ್ತಾರೆ, ಈ ಥರ ಹಿಂಗಿದೆ ಅಂತ. ಸರಿ ಆಯಿತು, ಒಂದು ಸಲ ನೋಡಬೇಕಂತ ಡೈರೆಕ್ಟ್ರು ಬನ್ನಿ ಅಂತ ಅಬ್ಬೈನಾಡು ಸ್ಟುಡಿಯೋಲಿ ಸೆಟ್ ಹಾಕಿದ್ರು. ಸರಿ, ಹೋದೆ ಹೋದೆ ನೋಡಿದೆ. ತಮ್ಮ ಏನಪ್ಪ ನಿನ್ನ ಹೆಸರು? ಅದು ಧರ್ಮೇಂದ್ರ ಸರ್ ಅದು. ಹೌದಾ, ನೋಡಪ್ಪ ಕಮರ್ಷಿಯಲ್ ಸಿನಿಮಾ ಇದು, ಇದು ಪೌರಾಣಿಕ ಹಿಂಗಿರುತ್ತೆ ಹಾಗಿರುತ್ತೆ. ಸರಿ ಸರ್, ಆಯಿತು. ಹೇಗಿದ್ರು ಬಂದಿದೆಯಾ, ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ಬಿಡೋಣ, ಒಂಚೂರು ಡೈಲಾಗ್ಸ್ ತೊಗೊಂತಪ್ಪ. ರೆಡಿ ಏನು ಕೊಟ್ಟರು, ಅದರಲ್ಲಿ ನಾನು ಎಪ್ಪಟ್ಟಿ ರಾಯ ಅಂತ ಒಂದು ಪಾತ್ರ, ಅದು ಶಿವಣ್ಣಂಗೆ ಹೇಳೋದು, ಏನು ನೀನು ನನ್ನ ಕುದುರೆ ಬೊಲ್ಲನನ್ನು, ಏನು ನನ್ನ ಮೇಲೆ ಯುದ್ಧ ಮಾಡುವೆಯಾ, ಮೊದಲು ನನ್ನ ಕುದುರೆ ಬೊಲ್ಲನನ್ನು ನಿಯಂತ್ರಿಸಿ ಆಮೇಲೆ ನನ್ನ ಜೊತೆ ಯುದ್ಧ ಮಾಡುವ ಆಲೋಚನೆ ಮಾಡೋ ಅನ್ನೋ ಥರ ಒಂದು ಇದು ಡೈಲಾಗು, ಒಂದಷ್ಟು ಇನ್ನೊಂಚೂರು ಲೆಂತ್ ಇತ್ತು ಅದು. ಸೊ ನನಗೆ ಕೊಟ್ಟರು ಇದನ್ನು, ನಾನು ಹಾಗೆ ಇದಕ್ಕೆ ಹೋಗೋಕ್ಕೆ ಮುಂಚೆ ನಾನು ಯಾವಾಗಲೂ ಅಷ್ಟೇ, ಯಾವ ಸಿನಿಮಾ ಯಾವ ಥರದ್ದು ಮಾಡ್ತೀನೋ ಅದಕ್ಕೆ ಮುಂಚೆ ಒಂಚೂರು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಅದೇ ಟೈಮಲ್ಲಿ ಹುಲಿ ಆಲಿ ನಮ್ಮ ಅಣ್ಣವ್ರದ್ದು ಕಾಳಿ ಕವಿರತ್ನ ಕಾಳಿದಾಸ, ಇದೊಂದು 2-3 ಸಿನಿಮಾ ನೋಡ್ಕೊಂಡು ಸುಮ್ಮನೆ ಹೋಗಿದ್ದೆ ಅಷ್ಟೇ ಅಲ್ಲಿ. ನನಗೆ ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಆ ಉಚ್ಚಾರಣೆ, ಆ ಒಂದು ರಾಜ್ಯಶೈಲಿಯಲ್ಲಿ ಮಾತಾಡೋದು. ಸೊ ಅಲ್ಲಿ ನಂಗೆ ಡೈಲಾಗ್ಸ್ ಕೊಟ್ಟಾಗ ಒಂದು 45 ಮಿನಿಟ್ಸ್ ಟೈಮ್ ಇತ್ತು, ನೀಟಾಗಿ ರೆಡಿ ಆದೆ. ಅಲ್ಲಿ ಒಬ್ರು ಹೆಸರು ಹೇಳೋದು ಬೇಡ, ಬಟ್ ಅದು ಭಾಳ ಇನ್ಸಿಡೆಂಟ್, ಭಾಳ ಚೆನ್ನಾಗಿದೆ ಅದು. ಒಬ್ಬೊಬ್ಬರಾಗೆ ಬಂದರು ಅಸೋಸಿಯೇಟ್ಸ್ ಬಂದರು. ಅದು ರೆಡಿ ಆದ್ರಾ ನೀವು? ಆಯ್ತು ಹೇಳಿ ಒಂದು ಸಲ. ಅದೇ ಸರ್, ನನಗೆ ಮಾನಿಟ್ರಲ್ಲಿ ಡೈರೆಕ್ಟಾಗಿ ಎದುರಿಗೆ ಹೇಳ್ಬಿಡ್ತೀನಿ ಎಲ್ಲರ ಮುಂದೆ, ಒಂದು ಸಲ ರೆಡಿ ಆಗಿದ್ದೀನಿ, ಅದು ಹಿಂಗೆ ಕೂತ್ಕೊಂಡು ಹೇಳೋಕ್ಕಲ್ಲ, ನಾನು ಎಕ್ಸಾಜುರೇಟ್ ಮಾಡೇ ಹೇಳಬೇಕು ಈ ಡೈಲಾಗ್ನ, ಅದಕ್ಕೋಸ್ಕರ ನಾನು ನಿಂತ್ಕೊಂಡೆ ಓಪನ್ ಆಗಿ ಮಾಡ್ತೀನಿ. ಓಹ್ ಹೌದಾ ಅಂತ ಅವರು ಬೇಜಾರು ಮಾಡ್ಕೊಂಬಿಟ್ರು ಅವರು ಅಸೋಸಿಯೇಟ್. ಆಯಿತು, ಇನ್ನೊಬ್ರು ಬಂದರು, ಅವ್ರದಕ್ಕೂ ನಾನು ಹೇಳೋಕ್ಕಲ್ಲ, ಕೊನೆಗೆ ಡೈರೆಕ್ಟ್ರು ಬಂದರು ಭಾರ್ಗವ. ಹಾಂ ಯಾರಪ್ಪ ತಮ್ಮದ ಬಂದೇನಪ್ಪ? ಹಾಂ ನೀನು ರೆಡಿ ಏನಪ್ಪ? ಹಾಂ ಓಕೆ, ಇದೆಲ್ಲ ಹೇಳ್ತಲ್ಲ, ಲೈಟ್ಸ್ ಎಲ್ಲ ರೆಡಿ ಹಾಗೆ ಅಂದರು. ನಾನು ಮಾಡಿದೆ ಆ ಡೈಲಾಗ್ ಎಲ್ಲ ಡೆಲಿವರಿ ಮಾಡಿದೆ. ಮಾಡಾದಮೇಲೆ ಒಂದು ರಿಯಲ್ ಇನ್ಸಿಡೆಂಟ್ ಏನಾಗಿತ್ತು ಅನ್ನೋದನ್ನು ಭಾರ್ಗವ ಅವ್ರು ಹೇಳಿದ್ರು. ಅದು ಅವ್ರು ಡೈರೆಕ್ಟಾಗಿ ನಿಲ್ಲಿಸ್ಕೊಂಡ್ರು, ಒಂದು ನಿಮಿಷ ಬಾಪ್ಪ ಅಂತ ನನ್ನ ಎದುರಿಗೆ ನಿಲ್ಲಿಸ್ಕೊಂಡ್ರು. ಅವ್ರು ಹಿಂಗೆ ನಿಂತ್ಕೊಂಡ್ರು, ನನ್ನ ಅಸೋಸಿಯೇಟ್ಸ್ ಯಾರ್ಯಾರು ಇದ್ದಾರೆ ಎಲ್ಲ ನನ್ನ ಹಿಂದೆ ಬನ್ನಿ ಅಂದರು, ಎಲ್ಲನೂ ನಿಲ್ಲಿಸ್ಕೊಂಡ್ರು. ನನಗೇನು ಗೊತ್ತಿಲ್ಲ, ನೋಡಿ ನಾನು ನನ್ನ ಅಸೋಸಿಯೇಟ್ಸ್ಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಯಾವತ್ತೂ ಅಷ್ಟೇ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂದರು. ಏನಕ್ಕೆ ಹೇಳ್ತಿದ್ದಾರೆ ಅಂತಲೂ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಈ ಪಾತ್ರಕ್ಕೆ ನನ್ನನ್ನು ಕರೆದಾಗ, ನಾನು ಬರ್ತಾ ಇದ್ದೀನಿ ಅಂತ ಇವರು ಅಸೋಸಿಯೇಟ್ಸಲ್ಲಿ ಯಾರೋ ಒಬ್ರಿಗೆ ಗೊತ್ತಾದಾಗ, ಸಾರ ಕಮರ್ಷಿಯಲ್ ಆ್ಯಕ್ಟ್ರಸ್ ಅವ್ರಿಗೆಲ್ಲ ಏನು ಸರ್ ಉಚ್ಚಾರಣೆ ಬರುತ್ತಾ ಅವ್ರಿಗೆ, ಇವರೆಲ್ಲ ಏನು ಅವ್ರನ್ನ ಕರೆಸ್ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ, ಇನ್ನೊಬ್ಬರನ್ನ ಥಿಯೇಟ್ರ್ ಆರ್ಟಿಸ್ಟ್ಗಳು ಈ ಥರ ಮಾಡಿರೋ ಪಾತ್ರನ ಕರೆಸೋಣ ಹಾಗೆ ತಂದಿದ್ರಂತೆ. ಸೊ ಅದಕ್ಕೆ ಅವರು ಇದನ್ನು ನನ್ನ ಅಸೋಸಿಯೇಟ್ ಯಾರಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ತಮ್ಮ, ನಮ್ಮಲ್ಲೇ ಒಬ್ಬರು ಹಿಂಗೆ ಹೇಳಿದ್ರು ಈ ರೀತಿ ಯಾವ ಏನು ಮಾಡ್ತಾರೆ, ಏನು ಕಮರ್ಷಿಯಲ್ ಆ್ಯಕ್ಟ್ರು ಆಗಿ ಅಂತ. ಇದನ್ನು ನೋಡಿ ತಿಳ್ಕೊಳ್ಳಿ, ಎಷ್ಟೋ ಪ್ರತಿಭೆಗೊಂಡ ನಾವು ಹಿಂಗೆ ತುಳಿದ್ಬಿಡ್ತೀವಿ, ಈ ತಪ್ಪು ಮಾಡಬೇಡಿ ಅಂತ ನನ್ನ ಮುಂದೇ ಯಾರೂ ಅಂತ ಹೇಳಲಿಲ್ಲ. ಅದು ಇವತ್ತಿಗೂ ಅದು ಗೌಪ್ಯವಾಗಿದೆ. ಅದನ್ನು ನನ್ನ ಮುಂದೇ ಅವರೆಲ್ರಿಗೂ ಬುದ್ಧಿ ಹೇಳಿ ಇದು ಮಾಡಿದ್ರು. ಗಂಡುಗಳಿ ಕುಮಾರರಾಮ ನನಗೆ ಭಾಳ ಹೆಸರು ತಂದುಕೊಡ್ತಂದರೆ, ಪಾತ್ರ ನೋಡಿದವ್ರು ಇಂಡಸ್ಟ್ರಿಯವ್ರು ಯಾರು ನೋಡಿದ್ರು ಅದು, ಯಾಕಂದರೆ ಅದು ಸಕ್ಸಸ್ ಆಗಲಿಲ್ಲ, ಬಟ್ ತುಂಬ ಚೆನ್ನಾಗಿ ಇದಾಯಿತು. ಪಟ್ಟಾಭಿರಾಮ್ ಅಂತ ಒಬ್ಬ ನಿರ್ಮಾಪಕರು ನಿಜವಾಗ್ಲೂ ಮರಿಬಾರ್ದು, ಅವರು ರಾಜಸ್ಥಾನಲ್ಲೆಲ್ಲ ನಾವೆಲ್ಲ ಒಂದೊಂದು ತಿಂಗಳಿದ್ವಿ. ಅದೇ ಟೈಮಲ್ಲಿ ಅಣ್ಣವರು ತೀರೋಗಿದ್ದು ಏಪ್ರಿಲ್ ಇದ್ರ ಟೈಮ್ನೇ. ಈ ಸಿನಿಮಾಲಿ ಮೇಜರ್ ಪಾಯಿಂಟ್ ಏನಂದರೆ, ನನಗೆ ಹಾರ್ಸ್ ರೈಡಿಂಗು, ಸೋರ್ಡ್ ಫೈಟು. ಅಲ್ಲಿವರೆಗೂ ನಾನು ಯಾವುದು ಹಾರ್ಸ್ ರೈಡಿಂಗ್ ಕಲ್ತಿರಲಿಲ್ಲ, ಸೋರ್ಡ್ ಫೈಟ್ ಕಲ್ತಿರಲಿಲ್ಲ. ಯಾವಾಗ ಅಲ್ಲಿ ನನಗೆ ಭಾರ್ಗವ ಡೈರೆಕ್ಟ್ರು ಅದನ್ನು ನೀನು ಚೆನ್ನಾಗಿ ಮಾಡ್ತೀಯಾ ಇದು ಫಿಕ್ಸ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು, ಆವಾಗಲೇ ಕೇಳಿದ್ರು, ತಮ್ಮ ನಿನಗೆ ಹಾರ್ಸ್ ರೈಡಿಂಗ್ ಬರುತ್ತಾ, ಸೋರ್ಡ್ ಫೈಟ್ ಬರುತ್ತಾ ಅಂತ. ನಾನು ಕಾನ್ಫಿಡೆನ್ಸ್ ಇದೆ ಮಾಡ್ತಿದ್ದೆ, ಬಟ್ ಅದು ಹಾರ್ಸ್ ರೈಡಿಂಗ್ ನಾನು ಕಲೀಲೇಬೇಕು, ನಾನು ಪ್ರಾಕ್ಟೀಸ್ಗೆ ಹೋಗ್ತೀನಿ, ಫಸ್ಟ್ ಹೋಗಪ್ಪ ಪ್ಲೀಸ್ ಅದು ಬೇಕು. ನಾನು ಅಲ್ಲಿ ಸಪೋಟ ಗಾರ್ಡನಲ್ಲಿ ಹಾರ್ಸ್ ಇದು ರೈಡಿಂಗ್ ಹೇಳ್ಕೊಡ್ತಾರೆ. ನಾನು ಆವಾಗಲೇ ಒಂದು 92 ಕೆಜಿ ಇದ್ದೆ, ಪರ್ಸ್ನಾಲ್ಟಿ ಹೆವಿ ನಾನು. ಕುದುರೆ ಪಾಪ 50 ಕೆಜಿ 60 ಕೆಜಿ ಇದ್ದರೆ ಆರಾಮಾಗಿ ಓಡುತ್ತೆ, 70 ಕೆಜಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, 80 ಇದ್ದರೆ ಅವರೇ ಕೂರಿಸಲ್ಲ, ಟ್ರೈನಿಂಗ್ ಇದು ಮಾಡಲ್ಲ. ಅಲ್ಲಿ ಸುಳ್ಳು ಹೇಳಿ ಅಲ್ಲಿ ಯಾರಿಗೋ ಒಬ್ಬಂಗೆ ಟ್ರೈನರ್ಗೆ ದುಡ್ಡು ಕೊಟ್ಟು ನಾನು ಎಲ್ಲ ಮಾಡಿದೆ. ಕಡಿಮೆ ವೇಟ್ ಸರ್, 72 ಇದೆ ಅಡ್ಜಸ್ಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಇದು ಮಾಡಿ 93 ಇದೆ. ಆ್ಯಕ್ಚುಲಿ ಮಜಾ ಏನಂದರೆ ಅದ್ರ ಮೇಲೆ ಕೂತ್ರೆ ಡ್ರ ಅನ್ನತ್ತೆ, ಅದು ಪಾಪ ಟ್ರಾಕ್ ಅಂತ ಮಾಡಬೇಕದು, ಆಗ್ತಾಯಿಲ್ಲ ಅದಕ್ಕೆ ನನ್ನ ವೆಯ್ಟು. ಅದನ್ನು ಹಂಗಿದ್ದು ಪಾಪ
ಅದು ಹೇಳ್ಕೊಡ್ತು, ಒಂದು ಎರಡು ಸಲ ಬಿಸಾಕ್ತು, ಅದನ್ನು ಅನುಭವಿಸ್ದೆ ನಾನು. ಹಾರ್ಸ್ ರೈಡಿಂಗ್ ಕಲಿತೆ ಅದರಲ್ಲಿ, ಅದನ್ನು ಕಲ್ತ್ಕೊಂಡು ನಾನು ಹೋಗಿದ್ದು. ಅದನ್ನೇ ನನಗೆ ಎರಡು ಸಲ ಎತ್ತಾಕ್ತು ಅಂತ ಹೇಳಿದ್ನಲ್ಲ, ಎತ್ತಾಕೆ ಕಾರಣ ನಿನಗೆ ಈ ಮೈ ಮೇಲೆ ಇಟ್ಕೊಳಕ್ಕಾಗಲ್ಲ ಅಂತ ತಳ ಬಿಸಾಕ್ತು, ಆದರೂ ಬಿಡದೆ ಅದ್ರ ಮೇಲೆ ಕೂತಿದ್ದಕ್ಕೆ. ಸೊ ಹೆಂಗೋ ಇದು ನನಗೆ ಪಾಪ ಹಾಳಾಗೋಲಿ, ಇವನು ವೆಯ್ಟ್ ತಡೀಲಾರದೆ ಫಾಸ್ಟಾಗಿ ನನಗೆ ಧೈರ್ಯ ತುಂಬಿಸಿ ಹೆಂಗೆ ಹಾರ್ಸ್ ರೈಡಿಂಗ್ ಹೆಂಗೆ ಟರ್ನು ಟಾರಲ್ಲಿ ಹೆಂಗೆ ಹೋಗೋದು ಎಲ್ಲ ಹೇಳ್ಕೊಡ್ತು. ಓಕೆ, ಇಲ್ಲಿ ಏನು ಈ ಕುದುರೆ ತಡೀತು, ಅವನು ಪಾಪ ಪ್ರೆಷರ್ ಹಾಕಿ ಮಾಡಿಸ್ಬಿಟ್ಟ ಕಲಿತು. ಅಲ್ಲಿ ಶೂಟಿಂಗಲ್ಲಿ ಒರಿಜಿನಲ್ ಕುದುರೆ ಮೇಲೆ ಕೂತ್ಕೋಬೇಕಲ್ಲ, ಅದು ನನ್ನ ವೆಯ್ಟ್ನ ತಡಿಬೇಕಲ್ಲ. ಅಲ್ಲಿ ಒಳ್ಳೆ ಮಜಾ, ಅಲ್ಲಿ ನನಗಂತೂ ಕಾಮಿಡಿ ಅಂದರೆ ಕಾಮಿಡಿ. ಅದನ್ನ ಅದಕ್ಕೆ ಯಾವಾಗಲೂ ಅಷ್ಟೇ, ಆ ಡೆಸರ್ಟು ಅಷ್ಟು ದೂರ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದು ಅಲ್ಲಿ ಬಿದ್ದರೂ ನಂಗೆ ಏನು ಇದಾಗ್ತಾ ಇರಲಿಲ್ಲ, ಭಾಳ ಕಷ್ಟ. ಬೆಳಗ್ಗೆ ಒಂದು ಎರಡು ಅವರು ಅದಕ್ಕೆ ಹುಲ್ಲು ಇದು ಕ್ಯಾರೆಟ್ ಅದು ಇದು ತಿನ್ನಿಸಿ ಫ್ರೆಂಡ್ ಮಾಡ್ಕೊಂಡು ಅದಕ್ಕೆ ಸಮಾಧಾನ ಮಾಡಿ ಆಮೇಲೆ ಶೂಟಿಂಗ್ ಮಾಡೋಕ್ಕಾಗಿದ್ದು ಅಲ್ಲಿ ಹಾರ್ಸ್ ರೈಡಿಂಗು. ಇಲ್ಲಾಂದರೆ ಭಾಳ ಕಷ್ಟ ಆಗೋದು. ಅದು ಪಾಪ ಅಷ್ಟು ಫ್ರೆಂಡಾಗಿತ್ತು, ಒಂದು ವೈಟ್ ಕಲರ್ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮನ್ನ ತಡ್ಕೊಂಡು ಪಾಪ ಅನುಭವಿಸಿದೆ ಅದು. ಆಮೇಲೆ ಅಷ್ಟು ದೂರ ಹೋದ್ಮೇಲೆ ವಾಪಸ್ ಬಂದಮೇಲೆ ಸಡನ್ನಾಗಿ ನೀರು ಕುಡಿಸೋಂಗಿಲ್ಲ ಕುದುರೆಗೆ, ಅದು ನಂಗೆ ಗೊತ್ತಿರಲಿಲ್ಲ. ಒಂದು ಸಲ ಕುಡ್ಸೋಕೆ ಹೋಗಿದ್ದೆ, ಅದು ಹಿಂದಿನ ದಿವಸ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಕುದುರೆ ಸತ್ತೇ ಹೋಗಿತ್ತು ಪಾಪ, ಚೆನ್ನಾಗಿ ಓಡಿಸ್ಬಿಟ್ಟಿದ್ದಾನೆ ಯಾರೋ ತೊಗೊಂಡು ಸೀದಾ ಅಲ್ಲಿ ಡ್ರಮ್ಮಲ್ಲಿ ನೀರಿರುತ್ತೆ, ಅಲ್ಲೋಗಿ ನೀರು ಕುಡಿದಿದ್ದೆ. ಒಂದು 5 ನಿಮಿಷಕ್ಕೆ ಹಂಗೆ ಮಲಗಿದೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡುತ್ತೆ ಕುದುರೆಗಳು. ಇವೆಲ್ಲ ಭಾಳ ಸೂಕ್ಷ್ಮ ಇರುತ್ತೆ. ನಾನು ಏನು ಹೇಳಿದೆ ಅಂದರೆ, ಈಗ ಕಮರ್ಷಿಯಲ್ ಸಿನಿಮಾ ನೋಡಿ, ಒಬ್ಬ ಪೊಲೀಸ್ ಪಾತ್ರ ಅದೇ ಒಂದು ಭಾಷಾ ಶೈಲಿ ಬೇರೆ ಇರುತ್ತೆ, ಒಂದು ಸೆಂಟಿಮೆಂಟ್ ಏನೋ ತಂಗಿ ಅಣ್ಣ ಅಂದರೆ ಅದೊಂಥರ ಇದಿರುತ್ತೆ, ಹೀರೋಗೆ ವಿಲನ್ಗೆ ಆಪೋಸಿಟ್ ಏನೋ ಒಂದೇ ಕಾಲೇಜಲ್ಲಿ ಆ ಥರ ಒಂದಿರುತ್ತೆ. ಈ ಥರ ಡೈಲಾಗ್ ಡೆಲಿವರಿ ಮಾಡ್ಕೊಂಬಂದವ್ರು ನಾವೆಲ್ಲ. ಕಮರ್ಷಿಯಲ್ ಸಿನಿಮಾ ಅಂದರೆ ಇಷ್ಟೇ, ಒಂದು ನಾರ್ಮಲ್ ಜನಪದ ಭಾಷಾ ಶೈಲಿಲಿ ಆ್ಯಕ್ಟ್ ಮಾಡ್ಕೊಂಬಂದಿದ್ದು. ಇದಕ್ಕೂ ಪೌರಾಣಿಕಕ್ಕೂ ಏನು ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಯೋಚನೆ ಯಾಕೆ ಈ ಥರ ಮಾಡಿದ್ರು. ಆಮೇಲೆ ನನಗೆ ಭಾರ್ಗವ ಅವರ ಅಸೋಸಿಯೇಟ್ ಯಾರೋ, ಏ ಅವ್ರು ಕಮರ್ಷಿಯಲ್ ಆ್ಯಕ್ಟರ್ ಇವ್ರಿಗೆ ಯಾಕೆ ಆಗ್ತದೆ ಅಂತ ಅವ್ರು ಅಂದ್ಕೊಂಡಿದ್ದು ಆ ಸಮಯದಲ್ಲಿ ಅದು ತಪ್ಪು ಅಂತಲೂ ಅನ್ನಿಸ್ಲಿಲ್ಲ. ಇನ್ನೊಂದು ಪ್ರಯತ್ನ ಪಡದೆ ಒಂದು ಆಡಿಷನ್ ಮಾಡದೆ ನಮ್ಮನ್ನು, ಈಗ ನಾವು ಓಕೆ ರೆಕಗ್ನೈಸ್ ಆ್ಯಕ್ಟ್ರೇ ಆಗಿದ್ವಿ 2006 ಅಷ್ಟೊತ್ತಿಗೆ ನಮಗೆ 40 ಸಿನಿಮಾ ಆಗೋಗಿತ್ತು, ಬಟ್ ಆದರೆ ಕರೆದ್ಬಿಟ್ಟು ಅಟ್ಲೀಸ್ಟ್ ಇದು ಮಾಡ್ತೀರಾ ಅಂತ ಒಂದು ಟ್ರೈ ಮಾಡ್ಬೋದಿತ್ತು. ಆ ಥರ ಸಡನ್ ಡಿಸಿಷನ್ ತೊಗೊಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಆಮೇಲೆ ಅವರು ನನಗೆ ಬಂದೆಲ್ಲ ಮಾತಾಡಿದ್ದಾರೆ. ಆದರೆ ನನಗೆ ಅದ್ರ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಲಕ್ಕಿಲಿ ಆಡಿಷನ್ ಹೋಗೋವರೆಗೂ ನನಗೆ ಅಡಚಣೆ ಇಲ್ಲದೆ ಹೋದಂಗೆ ಆಯಿತು, ತೋರಿಸ್ಕೊಂಡಾಗ ಅದರಲ್ಲಿ ಗೆದ್ದಂಗೆ ಆಯಿತು. ಈ ಥರ ಒಂದು ಟೈಮ್ ಅದು ನನಗೆ ಬಂದಿದ್ದು ಈ ಆ ಗಂಡುಗಲ್ಲಿ ಕುಮಾರರಾಮ. ಸೊ ಈ ಗಂಡುಗಲ್ಲಿ ಕುಮಾರರಾಮ ಇನ್ನೂ ರಿಲೀಸ್ ಆಗಿರಲಿಲ್ಲ, ಇನ್ನೂ ಶೂಟಿಂಗ್ ನಡೀತಿತ್ತು. ಆವತ್ತು ನನಗೆ 12 ಏಪ್ರಿಲ್ ಶಿವಣ್ಣ ಇನ್ನೂ ಅವ್ರದ್ದು ಪೋರ್ಷನ್ ಇತ್ತು ಇಲ್ಲಿ ರಾಜಸ್ಥಾನಲ್ಲಿ. ನಾನು ಬೆಂಗಳೂರಲ್ಲಿ ತಂಗಿಯ ಮನೆ ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಾಯಿದ್ದೆ, ಅದರಲ್ಲಿ ಸುಂದರ್ ರಾಜ್ ಅವರಿದ್ದರು, ಭವ್ಯ ಅವರಿದ್ದರು, ಎಲ್ಲ ಆ್ಯಕ್ಟ್ ಮಾಡ್ತಿರೋ ಟೈಮಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂತು. ಬೆಳಗ್ಗೆ ನಾವು ಶೂಟಿಂಗಲ್ಲಿ ಇದ್ವಿ, ಒಂದು 9:30 to 10:30 ಅಣ್ಣವರು ರಾಜ್ಕುಮಾರ್ ಅವರು ತೀರೋದ್ರು ಅಂತ. ಪಾಪ ಶಿವಣ್ಣ ಅಲ್ಲಿಂದ ಬಂದಿದ್ದು ಅವೆಲ್ಲ ಮರೆಯಕಾಲ ಅಣ್ಣವರು. ಯಾಕಂದರೆ ಶಿವಣ್ಣಂದು ಒಂದು ಈ ಥರ ಒಂದು ಪೌರಾಣಿಕ ಸಿನಿಮಾ ಅಪ್ಪಾಜಿ ರಿಲೀಸ್ ಆದಮೇಲೆ ನೋಡಬೇಕಿತ್ತು, ಅದು ಆಗಲಿಲ್ಲ. ಅದೊಂದು ಶಿವಣ್ಣಂಗೂ ಕೊರಗಿದೆ, ನಮಗೂ ಅಂಥ ಒಂದು ಸಿನಿಮಾ ನಾವು ಆ್ಯಕ್ಟ್ ಮಾಡಿದ್ದನ್ನು ಅವ್ರು ನೋಡಿದರೆ. ಯಾಕಂದರೆ ಅಣ್ಣವ್ರದ್ದು ಒಂದು ವಿಷಯ ಹೇಳ್ತೀನಿ ನಾನು ಈ ಟೈಮ್ ಗ್ಯಾಪ್ಕೊಂಬಂದರೆ, ಏನಂದರೆ ನನಗೆ ಈ ಯುವರಾಜ ಸಿನಿಮಾಲಿ ಅಣ್ಣವ್ರ ಮನೆಯೇ ನನ್ನ ಮನೆ ಅದರಲ್ಲಿ. ಸೊ ಅಣ್ಣವ್ರು ನನ್ನ ಫಸ್ಟ್ ನೋಡಿದಾಗ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೀರ ದೇಹ, ಭಾಳ ಚೆನ್ನಾಗಿದ್ದೀರಿ ಅಂತ ಆಶೀರ್ವಾದ ಮಾಡಿದ್ರು. ನಾನು ಅವರು ಕಾಲು ನಮಸ್ಕಾರ ಮಾಡಿ ಭಾಳ ಖುಷಿಯಾಯಿತು ಅಲ್ಲಿ. ಅದಾದಮೇಲೆ ರೌಡಿ ಎಳೆಯ ಅಂತ ಒಂದು ಸಿನಿಮಾ, ಅದು ಪ್ಯಾಲೇಸಲ್ಲಿ ಜಕ್ಕೂರಲ್ಲಿ ಶಿವಣ್ಣ ಚಾರ್ಟರ್ ಫ್ಲೈಟಲ್ಲಿ ಬಂದು ಇಳಿತಾರೆ, ಅದು ಮೂರ್ತ ದಿವಸ ಆ ಥರ ಮಾಡಿದ್ರು ಅವ್ರು ಹೆಚ್ಚಾಗಿ ರೌಡಿ ಎಳೆಯ ಮೂರ್ತನ ಅಲ್ಲಿ ಅಪ್ಪಾಜಿ ಇದ್ದಾಗ. ಅವತ್ತು ನನಗೆ ಅದೇ ಆಶೀರ್ವಾದ ಮಾಡಿ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು, ಅದೇ ಹೀಗೆ ಮೇಂಟೈನ್ ಮಾಡಿ ಹಾಗೆ ಅಂತ. ಈ ಥರ ಅದಾದ ಮೇಲೆ ನನಗೆ ಈ ಇದು ಗಂಡುಗಲ್ಲಿ ಕುಮಾರರಮ್ಮ ಮುಹೂರ್ತದಲ್ಲೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಪ್ಪಾಜಿ. ಅಷ್ಟೇ, ಅದಾದಮೇಲೆ ನಮಗೆ ಅವ್ರ ಭಾಗ್ಯ ಸಿಗಲಿಲ್ಲ. ಅವ್ರನ್ನ ಇಷ್ಟು ನನಗೆ ಅವ್ರದ್ದೇನಂದರೆ ಆಶೀರ್ವಾದ ಅಂತೂ ಚೆನ್ನಾಗಿ ಸಿಕ್ತು, ಅದೊಂದು ನೆನೆಸ್ಕೊಬೇಕು, ಅದೊಂದು ಮರೆಯೋಕ್ಕಾಗಲ್ಲ. ಸೊ ಈ ಗಂಡುಗಲ್ಲಿ ಕುಮಾರರಾಮ ಅದು ಈ ಥರ ಜರ್ನಿ ಆಯಿತು, ಇಲ್ಲಿ ಮುಗೀತು.